ದಾವಣಗೆರೆಯಲ್ಲಿ ದಾಖಲೆ ಇಲ್ಲದ ಚಿನ್ನಾಭರಣಗಳನ್ನು, ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರ ಮೊತ್ತ ಕೇಳಿದರೆ ಗಾಬರಿ ಆಗೋಗುತ್ತೆ. 12.5 ಕೋಟಿ ಮೌಲ್ಯದ ಚಿನ್ನ, ವಜ್ರ ಎಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ. ದಾಖಲೆ ಇಲ್ಲದ ಕಾರಣಕ್ಕೋಸ್ಕರ ದಾವಣಗೆರೆ ನಗರದ ಲೋಕಿಕೆರೆ ಚೆಕ್ಪೋಸ್ಟ್ ಬಳಿ ವಶಕ್ಕೆ ಪಡ್ಕೊಂಡಿರೋದು. ಚುನಾವಣಾಧಿಕಾರಿ ಲೋಕೇಶ್ ನೇತೃತ್ವದಲ್ಲಿ ಈ ಜಪ್ತಿಯಾಗಿದೆ. ಸೂಕ್ತ ದಾಖಲೆಯನ್ನು ಕೊಡದ ಹಿನ್ನೆಲೆಯಲ್ಲಿ ಈ ಚಿನ್ನ ವಜ್ರವನ್ನು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಚುನಾವಣಾಧಿಕಾರಿ ಲೋಕೇಶ್ ಅವರ ನೇತೃತ್ವದಲ್ಲಿ ನಡೆದಂತಹ ಜಪ್ತಿ. ಸೊ ರಾಮನಗರದಲ್ಲೂ ಕೂಡ ಇದೇ ರೀತಿಯಾಗಿ ಈಗ ಸೀಜ್ ಆಗಿದೆ. ಹಲವು ಕಡೆಗಳಲ್ಲಿ ವಶಕ್ಕೆ ಪಡ್ಕೊಳ್ಳುವಂಥ ಕೆಲಸ ಆಗಿದೆ. ರಾಮನಗರದಲ್ಲೂ ಕೂಡ 30 ಕೆಜಿಗೂ ಹೆಚ್ಚು ಚಿನ್ನವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ರಾಮನಗರದ ಹೆಜ್ಜಾಲ ಚೆಕ್ಪೋಸ್ಟ್ನಲ್ಲಿ ಈ ವಶಕ್ಕೆ ಪಡ್ಕೊಂಡಿರೋದು. 30 ಕೆಜಿ ಚಿನ್ನದ ಜೊತೆಗೆ 10 ಕೆಜಿಗೂ ಹೆಚ್ಚು ಬೆಳ್ಳಿಯನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಂಗಳೂರಿನಿಂದ ಮೈಸೂರು ಕಡೆಗೆ ವಾಹನ ತೆರಳುತ್ತಾ ಇತ್ತು, ಆ ಸಂದರ್ಭದಲ್ಲಿ ಚೆಕ್ ಮಾಡಿದ್ದಾರೆ, ಜಪ್ತಿಯಾಗಿದೆ. ತಪಾಸಣೆಯ ವೇಳೆ GST ಬಿಲ್ನಲ್ಲಿ ಲೋಪ ಕಂಡು ಬಂದಿದೆ. ಸೊ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮೂವತ್ತು ಕೆಜಿ ಚಿನ್ನದ ಜೊತೆಗೆ 10 ಕೆಜಿಗೂ ಹೆಚ್ಚು ಬೆಳ್ಳಿಯನ್ನು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ರಾಮನಗರದ ಹೆಜ್ಜಾಲ ಚೆಕ್ಪೋಸ್ಟ್ನಲ್ಲಿ ಅಲ್ಲಿ GST ಬಿಲ್ನಲ್ಲೂ ಕೂಡ ಲೋಪ ಇದೆ ಅಂತ ಹೇಳುತ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ.